ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು ಆತ್ಮೇರೆ ಈ ದಿನ ಕಣ್ಣಿನ ಸರ್ವ ಸಮಸ್ಯೆಗಳ ನಿವಾರಣೆಗಾಗಿ ಮರ್ಮ ಚಿಕಿತ್ಸೆ ಕಣ್ಣಿನ ಸಮಸ್ಯೆಗಳು ಕಲರ್ ಬ್ಲೈಂಡ್ನೆಸ್ ನೈಟ್ ಬ್ಲೈಂಡ್ನೆಸ್ ಗ್ಲುಕೋಮಾ ಕಂಜೆಕ್ಟಿವೈಟಿಸ್ ಕ್ಯಾಟ್ರ್ಯಾಕ್ಟ್ ಹಲವಾರು ಸಮಸ್ಯೆಗಳು ಕಣ್ಣಿಗೆ ಬರ್ತವೆ ಪವರ್ ಬೇರೆ ಜಾಸ್ತಿ ಆಗ್ತಾ ಹೋಗ್ತದೆ ಮೈನಸ್ ಒನ್ನು ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೈವ್ ಹೀಗೆ ದೋಷ ಸಮೀಪ ದೃಷ್ಟಿ ದೋಷ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಈ ಮರ್ಮ ಚಿಕಿತ್ಸೆ ಏನು ಔಷಧಿಗಳನ್ನು ಉಪಯೋಗ ಮಾಡದೆ ನಿಮ್ಮ ಕಣ್ಣಿನ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದು ಹಾಗಿದರೆ ಹೇಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪಾಯಿಂಟ್ ಇಲ್ಲಿ ನಿಮ್ಮ ಕಣ್ಣಿನ ಈ ರೆಪ್ಪೆಗಳಿದಾವಲ್ಲ ಈ ರೆಪ್ಪೆಗಳು ಎಲ್ಲಿ ಎಂಡಾಗ್ತಾವಲ್ಲ ಇಲ್ಲಿ ಒಂದು ತೆಗ್ಗು ಪ್ರದೇಶ ಇದೆ ಈ ಭಾಗದಲ್ಲಿ ಈ ಭಾಗವನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೀಗೆ ಒಂಬತ್ತು ಬಾರಿ ಇದಾದ ಮೇಲೆ ಅಪೋಸಿಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೀಗೆ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಈ ಭಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಜೂಮ್ ಮಾಡ್ತಾರೆ ಈ ಭಾಗವನ್ನು ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನೀವು ಪ್ರೆಸ್ ಮಾಡಬೇಕು ಈ ಭಾಗದಲ್ಲಿ ಇಲ್ಲಿ ಈ ಭಾಗ ಅರ್ಥ ಆಯ್ತಾ ಈ ಭಾಗ ಪ್ರೆಸ್ ಮಾಡಿ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಮಾಡಬೇಕು ಅರ್ಥ ಆಯ್ತಾ ಮೇಲೆ ನೆಕ್ಸ್ಟು ನಿಮ್ಮ ಹಣೆಯ ಮೇಲ್ಭಾಗ ಈ ಎರಡು ಒಂದು ಹುಬ್ಬುಗಳಿದಾವಲ್ಲ ಈ ಹುಬ್ಬುಗಳ ಮಧ್ಯದ ಭಾಗ ಇಲ್ಲೇನಿದೆಯಲ್ಲ ಇಲ್ಲಿ ಪ್ರೆಸ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕ್ಲಾಕ್ ವೈಸ್ ಒಂಬತ್ತು ಆ್ಯಂಟಿ ಕ್ಲಾಕ್ ವೈಸ್ ಇದಾದ ಮೇಲೆ ಇದಕ್ಕಿಂತ ಸ್ವಲ್ಪ ಹಿಂದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಒಂಬತ್ತು ಬಾರಿ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಇದಾದ ಮೇಲೆ ಈ ಭಾಗ ಇಲ್ಲಿದೆ ಅಲ್ವಾ ಇಲ್ಲಿ ಒಂದು ಏನಿದೆ ಅಂತ ತೆಗ್ಗು ಪ್ರದೇಶ ಇದೆ ಅಲ್ಲಿ ತೆಗ್ಗು ತೆಗ್ಗು ಗುಳಿ ಥರ ಕಾಣಿಸುತ್ತೆ ಇಲ್ಲಿ ಈ ಮೂಗಿನ ಈ ಒಂದು ಮೇಲ್ಭಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಮಾಡಬೇಕು ಇದಾದ ಮೇಲೆ ಈ ಒಂದು ಕಣ್ಣಿನ ಮೇಲ್ಭಾಗ ಹುಬ್ಬುಗಳ ಕೆಳಭಾಗ ಇಲ್ಲೇನಿದೆ ಅಲ್ಲ ಒಂದು ಪಾಯಿಂಟ್ ಸಿಗುತ್ತೆ ಇಲ್ಲಿ ಇಲ್ಲಿ ನೀವು ಪ್ರೆಸ್ ಮಾಡಬೇಕು ಮೇಲೆ ಹೀಗೆ ಒಂದು ಎರಡು ಹೀಗೆ ಪ್ರೆಸ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಒಂಬತ್ತು ಬಾರಿ ಪ್ರೆಸ್ ಮಾಡಬೇಕು ಹೀಗೆ ಈ ಪಾಯಿಂಟ್ಸ್ಗಳನ್ನು ನೀವು ಪ್ರೆಸ್ ಮಾಡ್ತಾ ಹೋಗಬೇಕು ಇದು ಸ್ವಲ್ಪ ಈ ಕಣ್ಣಿನ ಕೆಳಭಾಗ ಒಂದು ಬೆರಳನ್ನು ಹಿಡಿಬೇಕು ಈ ಬೆರಳಿನ ಜಸ್ಟ್ ಕೆಳಗಡೆ ಇಲ್ಲಿ ಇಲ್ಲಿ ಕೂಡ ಒಂದು ಪಾಯಿಂಟ್ ಇರುತ್ತೆ ಇಲ್ಲಿ ನೀವೇನು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಒಂಬತ್ತು ಬಾರಿ ಕ್ಲಾಕ್ ವೈಸ್ ಒಂಬತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ನೀವು ಈ ಒಂದು ಮರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆ ಸಂಪೂರ್ಣವಾಗಿ ದೂರ ಆಗ್ತವೆ ನಿಮ್ಮ ಕಣ್ಣಿನ ಒಳಗಡೆ ಇರತಕ್ಕಂಥ ಕಪವಿಕಾರಗಳನ್ನು ಪಿತ್ತ ವಿಕಾರಗಳನ್ನು ವಾತ ವಿಕಾರಗಳನ್ನು ದೂರ ಮಾಡಲಿಕ್ಕೆ ತ್ರಿದೋಷ ಶಾಮಕವಾಗಿರ್ತಕ್ಕಂಥ ತ್ರಿಪಲ ಕ್ವಾತಚೂರ್ಣ ಅಂತ ಸಿಗ್ತದೆ ಆ ಕ್ವಾತ ಚೂರ್ಣವನ್ನು ಚೆನ್ನಾಗಿ ಟೀ ಕಾಯಿಸ್ತಿರಲ್ಲ ನೀವು ಆ ರೀತಿ ಚೆನ್ನಾಗಿ ಕಾಯಿಸ್ಬೇಕು ಕಷಾಯ ಥರ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಅದನ್ನು ಅದನ್ನು ಚೆನ್ನಾಗಿ ಕುದಿಸಿ 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 ಏನು ಮಾಡಬೇಕು ಅಂದರೆ ಸೋಸ್ಕೊಳ್ಬೇಕು ಅಂದರೆ ಒಂದು ಗ್ಲಾಸ್ ನೀರು ಹಾಕಿದರೆ ಅದು ಅರ್ಧ ಗ್ಲಾಸ್ ರೆಡ್ಯೂಸ್ ಆಗಬೇಕು ಒಂದು ಚಮಚ ಟ್ರಿಪಲ್ ಆ ಚೂರ್ಣವನ್ನು ಹಾಕಿ ಅದು ಅರ್ಧ ಗ್ಲಾಸಿಗೆ ರೆಡ್ಯೂಸ್ ಆದಮೇಲೆ ಅದನ್ನು ಸೋದಿಸಿಕೊಂಡು ಅದನ್ನು ಒಂದು ಚಿಕ್ಕ ಕಪ್ನಲ್ಲಿ ಈ ಕಷಾಯ ಕುಡಿತಕ್ಕಂಥ ಕಪ್ನಲ್ಲಿ ಹಾಕ್ಕೊಂಡು ಅದರೊಳಗಡೆ ಹೀಗೆ ಕಣ್ಣನ್ನು ಅದ್ದಬೇಕು ಅದ್ದಿ ನೀವು ಬ್ಲಿಂಕ್ ಮಾಡಬೇಕು ಕಣ್ಣನ್ನು ಮುಚ್ಚೋದು ತೆಗೆಯೋದು ಮುಚ್ಚೋದು ತೆಗೆಯೋದು ಮುಚ್ಚೋದು ತೆಗೆಯದು ಮಾಡಬೇಕು ಆ ಕಪ್ನಲ್ಲಿ ಕಷಾಯ ಹಾಕ್ಕೊಂಡು ಅದನ್ನು ಹೀಗೆ ಕಣ್ಣಿಗೆ ಇಟ್ಕೊಂಡು ಈ ರೀತಿ ನೀವು ಮಾಡೋದರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗ್ತವೆ ವಾತ ಪಿತ್ತ ಕಪದಿಂದ ನಿಮ್ಮ ಕಣ್ಣಿನಲ್ಲಿ ಸಮಸ್ಯೆಗಳು ಬಂದಿರ್ತವೆ ಹೆಚ್ಚು ಆಲೋಚಕ ಪಿತ್ತ ವಿಕಾರದಿಂದನೇ ಕಣ್ಣಿನ ಸಮಸ್ಯೆಗಳು ಬರ್ತವೆ ಆದರೆ ಈ ತ್ರಿಪಲಾಚೂರ್ಣ ತ್ರಿದೋಷ ಶಾಮಕವಾಗಿ ಕೆಲಸ ಮಾಡೋದರಿಂದ ಈ ಮರ್ಮ ಚಿಕಿತ್ಸೆಯ ಜೊತೆಗೆ ಈ ತ್ರಿಫಲಾಚೂರ್ಣದಿಂದ ಕಣ್ಣನ್ನು ನೀವು ತೊಳೆಯೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣ ಆಗ್ತವೆ ಆದ ಇದೇ ರೀತಿ ಒಂದು ಮಾಹಿತಿಗಳನ್ನು ಹೊಂದಿರತಕ್ಕಂಥ ನಮ್ಮದು ಇನ್ನೊಂದು ಚಾನಲ್ ಇದೆ ಅದನ್ನು ಒಬ್ಬ ವ್ಯಕ್ತಿ ಏನು ಮಾಡ್ದೆ ಹೇಳಿದ್ರೆ ಮೋಸ ಮಾಡಿಬಿಟ್ಟು ಒಂದು ವರ್ಷ ದುರ್ಬಳಕೆಯನ್ನು ಮಾಡಿಕೊಂಡ ಅದಕ್ಕೆ ಮತ್ತೆ ನಾವೆಲ್ಲ ಪೋಲೀಸ್ ಕಂಪ್ಲೇಂಟೆಲ್ಲ ಕೊಟ್ಟು ಆ ಚಾನಲಲ್ಲಿ ಮತ್ತೆ ತೆಗೆದುಕೊಂಡಿದ್ದೀವಿ ಅದರ ಹೆಸರು ಶ್ರೀ ಗಂಗಾ ಯೋಗ ಅಂತ ಅಲ್ಲಿ ಕೂಡ ನಮ್ಮ ಹಲವಾರು ವಿಡಿಯೋಗಳಿದ್ದಾವೆ ನೀವು ಆ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕೂಡ ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಮತ್ತು ವಿಶೇಷ ಸೂಚನೆ ಅಂತ ಹೇಳಿದರೆ ಎಲ್ಲಿನೂ ಗುಣ ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ ಶಾಶ್ವತ ಪರಿಹಾರ ಇದೆ ಪಂಚಕರ್ಮ ಆಯುರ್ವೇದ ಚಿಕಿತ್ಸಾ ತರಬೇತಿಯನ್ನು ಉಚಿತವಾಗಿ ಕೊಡ್ತೇವೆ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡಿ ಮತ್ತು ಕಣ್ಣಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಕಣ್ಣಿಗೆ ಪಂಚಕರ್ಮ ಚಿಕಿತ್ಸೆ ಮೂಲಕ ಪರಿಹಾರ ಒದಗಿಸ್ಕೊಡ್ಬೋದು ಮಕ್ಕಳಿಗೆ ದೊಡ್ಡ 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 ಗ್ಲಾಸ್ ಇರ್ತಾವಲ್ವ ಆ ಸಮಸ್ಯೆ ಇರೋರಿಗೆ ನೀವು ರಜೆ ಇರೋ ಟೈಮಲ್ಲಿ ಯಾಕಂದರೆ ಓದಬಾರ್ದು ಮಕ್ಕಳು ಆ ಚಿಕಿತ್ಸೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ರಜೆ ಇರೋ ಟೈಮಲ್ಲಿ ನೀವು ಪಂಚಕರ್ಮ ಚಿಕಿತ್ಸೆಯನ್ನೇನಾದರೂ ಕೊಡಿಸಿದರೆ ಅಕ್ಷಯ ತರ್ಪಣ ನೇತ್ರ ತರ್ಪಣ ಅದರ ಜೊತೆಗೆ ಶಶ್ಟ ಪಿಂಡಿ ಪುಟಪಾಕ ಈ ಥರದ್ದೆಲ್ಲ ಚಿಕಿತ್ಸೆಗಳನ್ನು ಆಯುರ್ವೇದದಲ್ಲಿ ಮಾಡಲಾಗ್ತದೆ ಈ ಒಂದು ಚಿಕಿತ್ಸೆಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಿದ್ರೆ ನಿಮ್ಮ ಮಕ್ಕಳಿಗೆ ಶಾಶ್ವತವಾಗಿ ಕಣ್ಣಿನ ಸಮಸ್ಯೆ ನಿವಾರಣೆ ಆಗ್ತದೆ ದೊಡ್ಡ 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 ಸೋಡಾ ಗ್ಲಾಸನ್ನು ಹಾಕಬೇಕಾಗಿಲ್ಲ ಈ ಇಷ್ಟೆಲ್ಲ ಮಾಹಿತಿಗಳು ನಿಮಗೇನಾದರೂ ಇಷ್ಟ ಆದರೆ ಈ ಸ್ವದೇಶ್ ಮೀಡಿಯಾ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು